ಇದೆಲ್ಲ ಆದ್ಮೇಲೆ ನಮ್ ಕಾಸ್ಟ್ ನಂಗೆ ಮೋನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ದಿಸ್ ಮೂವಿ ಇನ್ ಡೂಯಿಂಗ್ ದಿಸ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನೀವು ನೋಡಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್, ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಅಂಡ್ ನಮ್ಗೆ ಸಿನಿಮಾಗೆ ಒಬ್ಬ ಹೀರೋಗೆ ಆ ಹೀರೋ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಪವರ್ಫುಲ್ ಆಗಿ ಕಾಣಿಸ್ಬೇಕಂದ್ರೆ ಎದುರುಗಡೆ ವಿಲನ್ ನಿಂತ್ರೇನೆ ಆ ಹೀರೋ ಒಂದ್ ಕಡೆ ಬರುತ್ತೆ. ಸೊ ನನಗೆ ಈ ತರ ಒಂದು ವಿಲನ್ ಸಿಕ್ಕಿರೋದು ಥ್ಯಾಂಕ್ ಯು ಸರ್. ನನ್ ಸೆಕೆಂಡ್ ಸಿನಿಮಾಗೆ ಈ ತರ ಮಾಸ್ ಸಿನಿಮಾಗೆ ಈ ತರ ವಿಲನ್ ಸಿಗ್ತಾರೆ ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ. ಸೊ ರಾಮ್ ಸರ್ ಥ್ಯಾಂಕ್ ಯು ವೆರಿ ಮಚ್, ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು. ಪಾಪ ಸ್ಕ್ರೀನ್ ಮೇಲೆ ಆತ ಕಾಣಿಸ್ತಾರೆ ಅಷ್ಟೇ, ಬಟ್ ಕೆಲಸ ಮಾಡ್ಬೇಕಾದ್ರೆ ಇಬ್ರು ಆರಾಮ ಮಾತಾಡ್ಕೊಂಡು ತುಂಬಾ ತುಂಬಾ ಮೃದು ಮನ್ಸವರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು. ಅಂಡ್ ಸಾಕಷ್ಟು ಜನ ಕಾಸ್ಟ್ ಇದ್ದಾರೆ ನಮ್ಮಲ್ಲಿ. ಶಂಕರ್ ಅಶೋಕ್ ಸರ್ ಇದ್ದಾರೆ, ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ವೀಣಾ ಸುಂದರ್ ಅವರು ಇದ್ದಾರೆ, ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂಡ್ ವಿನು ಅಂತ ಈಸ್ ಅವರು ತೆಲುಗು ಆಟ ಹೀರೋ, ಅವರು ಸೆಕೆಂಡ್ ಸಿನಿಮಾ ಇವಾಗ ರಿಲೀಸ್ ಆಗ್ತದೆ, ಅದನ್ನು ಸಾಯವರೇ ಡೈರೆಕ್ಟ್ ಮಾಡಿರೋದು ಗ್ರಂಥಾಲಯ ಅಂತ. ಸೊ ಅವರು ಈ ಸಿನಿಮಾಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವಿನು. ಅಂಡ್ ನಮ್ಮ ಕಮಿಡಿಯನ್ ಭದ್ರಮ್ ಅಂತ, ನೀವು ಸಹ ತುಂಬಾ ತೆಲುಗು ಸಿನಿಮಾ ನೋಡಿರ್ತೀರಾ. ಅಂಡ್ ಸೊ ಅವರು ಬಂದು ನನ್ನ ಸಿನಿಮಾಗೆ ಕೆಲಸ, ನಿಜವಾಗ್ಲೂ ಹೇಳ್ತೀನಿ, ಅವರು ತೆಲುಗು ಆರ್ಟಿಸ್ಟ್ ಆದ್ರೂ ಇಲ್ಲಿ ಕನ್ನಡಕ್ಕೆ ಬಂದು ಕನ್ನಡ ಡೈಲಾಗ್ ಅಷ್ಟೇ ಟೈಮಿಂಗು, ಅಷ್ಟೇ ಕಾಮಿಡಿ, ಅದು ಕಾಮಿಡಿ ಅಷ್ಟೇ ಟೈಮಿಂಗ್, ಒಳ್ಳೆ ಟೈಮಿಂಗ್ ಅಲ್ಲಿ ಮಾಡಿದ್ದಾರೆ. ಸೊ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಹಿಮ್. ಕಾಮಿಡಿ ಟೈಮಿಂಗ್ ಆಗಲಿ, ಎವ್ರಿಥಿಂಗ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಹಿಮ್. ಸೊ ಇಡೀ ಕಾಸ್ಟೇ ಅಂಡ್ ಬೇರೆ ಯಾರನ್ನ ಮರೆತು ಬರ್ತಾ ಇದ್ದೀನಿ, ಹಾಂ ಅಷ್ಟೇ ಅನ್ಸುತ್ತೆ. ಅಂಡ್ ಫೈನಲಿ ನಾನು ದ ಬಿಗ್ಗೆಸ್ಟ್ ಥ್ಯಾಂಕ್ಸ್ ನಾನು ಯಾರಿಗೆ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ನಮ್ಮ ಕೋವಿಡ್ ಆದಮೇಲೆ ಸಿನಿಮಾ ಲೇಟ್ ಆಗ್ತದೆ ಅಂದಾಗ ಮಾನಸಿಕವಾಗಿ ಇವಲ್ ಸ್ವಲ್ಪ ಹರ್ಟ್ ಆಗೇ ಆಗುತ್ತೆ. ಸಿನಿಮಾ ರೆಡಿ ಆಗ್ತಾ ಇಲ್ಲ ಅಥವಾ ಲೇಟ್ ಆಗ್ತಾ ಇದೆ ಅಂತ ಎಲ್ಲ ಸಂದರ್ಭದಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ನಿಮ್ಮ ಜೊತೆ ಇಲ್ಲ ಅಂದರೆ, ಅವ್ರ ಸಪೋರ್ಟ್ ಇಲ್ಲ ಅಂದರೆ ಮಾನಸಿಕವಾಗಿ ಇನ್ನೂ ಫುಲ್ ಕುಸ್ ಹೋಗ್ತೀವಿ ನಾವು. ಸೊ ಅವರಿದ್ದು ನನಗೆ ಬಲ ತುಂಬಿ ಡೋಂಟ್ ವರಿ ಇದಾಗುತ್ತೆ ಆಗುತ್ತೆ ಅಂತ ಹೇಳಿ ನನ್ನ ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ. ಸೊ ಇಡೀ ಫ್ಯಾಮಿಲಿಗೆ, ಬಾಬಿ ಆಗಿರ್ಬೋದು, ಮಮ್ಮಿ, ಡ್ಯಾಡ್, ಒಬ್ಬ ಫ್ರೆಂಡ್ ಇಲ್ಲಿ ಬಂದಿ ಅನ್ಕೊಳ್ಳ ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಸಪ್ರೇಟಾಗಿ ಹೇಳ್ಬೇಕಾಗಿರೋದು ಥ್ಯಾಂಕ್ಸ್ ಅಂದರೆ ಡ್ಯಾಡಿ ಮತ್ತು ಅಣ್ಣಂಗೆ. ಅವರಿಬ್ರು ಇರಲಿಲ್ಲ ಅಂದರೆ ಮೋಸ್ಟ್ಲಿ ಸಿನಿಮಾ ಅಂದರೆ ನನಗೆ ಈ ಸಿನಿಮಾ ಈ ಮಟ್ಟಿಗೆ ಬರ್ತಾ ಇಲ್ಲ ಅನ್ಸುತ್ತೆ. ಸೊ ನನಗೆ ನಾನು ಹಿಂಗೆ ಹೇಳ್ಬೇಕಂದ್ರೂ ಗೊತ್ತಿಲ್ಲ, ಬಟ್ ಡ್ಯಾಡಪ್ಪ ಥ್ಯಾಂಕ್ ಯು, ಲವ್ ಯು. ಆ್ಯಂಡ್ ಇವತ್ತು ನಮ್ಮ ಇದನ್ನು ಅಣ್ಣಂಗೆ ಮಿಸ್ ಮಾಡ್ಬೋದೆ ಅಣ್ಣ, ಹೈದರಾಬಾದ್ ಪಾಪ ಒಂದು ತಿಂಗಳಿಂದ ಅಲ್ಲೇ ಇದ್ದಾನೆ, ಹೈದರಾಬಾದ್ ಶೂಟಿಂಗ್ ಅಲ್ಲೇ ಇದ್ದಾನೆ. ಸೊ ಮಿಸ್ಸಿಂಗ್ ಹಿಮ್ ಅಂಡ್ ಸಾರಿ, ಸ್ವಲ್ಪ ಎಮೋಷನಲ್ ಆಗ್ತಾ ಪ್ರಜ್ವಲ್ ಸರ್ ಕಡೆಯಿಂದ ಒಂದ್ಸರಿ ಲವ್ ಯು ಹೇಳಿಸ್ಬಿಡಿ, ಹಿ ವಿಲ್ ಬಿ ಹ್ಯಾಪಿ. ಇದು ದಿಸ್ ಬಿನ್ 4 ಇಯರ್ಸ್ ಜರ್ನಿ, ಸಿನಿಮಾ ಬಂದು ರೆಡಿ ಆಗಿದೆ. ಅಂಡ್ ಜಸ್ಟ್ ಫಸ್ಟ್ ಲುಕ್ ಟೀಸರ್ ಅಷ್ಟೇ. ಸೊ ಫಸ್ಟ್ ಲುಕ್ ಟೀಸರ್ ಲಾಂಚ್ ಅಲ್ಲಿ ನಾನು ಸಿನಿಮಾ ಬಗ್ಗೆ ತುಂಬಾ ಹೇಳಕ್ ಹೋಗಲ್ಲ, ಸಿನಿಮಾ ಯಾವ್ದ್ರ ಬಗ್ಗೆ ಅಂತ. ನಮ್ಮ ಲಿರಿಸಿಸ್ಟ್ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಲಿರಿಸಿಸ್ಟ್ ಕವಿರಾಜ್ ಸರ್ ನಮ್ಗೆ ಎರಡು ಸಾಂಗ್ ಬರ್ದಿದ್ದಾರೆ. ಅಂಡ್ ರಾಮನಾರಾಯಣ್ ಸರ್ ಒಂದು ಸಾಂಗ್ ಬರ್ದಿದ್ದಾರೆ, ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರ್ದಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಂಡ್ ಸಾಗರ್ ಮಾಡ್ತಿ ನನ್ಗೆ ಕುಮಾರಿ 21 ಮ್ಯೂಸಿಕ್ ಯಾರು ಮಾಡಿದ್ರು ಅವರೇ ಮಾಡಿರೋದು ನನ್ಗೆ ಮ್ಯೂಸಿಕ್. ಮಣೀಶ್ ಶರ್ಮಾ ಅವ್ರ ಮಗ, ಅವ್ನು ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಕೊಟ್ಟಿದ್ದ ಮಾತ್ರ ನನಗೆ. ನಾಲ್ಕು ಸಾಂಗ್ ಇದೆ, ನಾಲ್ಕು ಸಾಂಗ್ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡ್ತೀರಾ. ಕಮ್ ಔಟ್ ರಿಯಲಿ ವೆಲ್ ಮೈ.